ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್. ನಾನು ವಿಶ್ವನಾಥ. ಸರ್, ಭವಿಷ್ಯತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ನ ಮೇಲೆ ಪ್ರಶ್ನೆಗಳಾಗೋದು. ಈ ದಿನ ಈ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ನ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಸರ್, ಇಲ್ಲಿ ನೆಟ್ವರ್ಕ್ ಅಂದ್ರೆ ಜಾಲ, ಒಂದಕ್ಕಿಂತ ಹೆಚ್ಚು ಗಣಕ ಯಂತ್ರಗಳು ಮಾಹಿತಿ ಮತ್ತು ಸಂಪನ್ಮೂಲವನ್ನ ಹಂಚಿಕೊಳ್ಳುವ ನಿಟ್ಟಿನಲ್ಲಿ ಸಂಪರ್ಕಗೊಂಡಿದ್ರ ಅದಕ್ಕೆ ನಾನು ನೆಟ್ವರ್ಕ್ ಅಥವಾ ಜಾಲ ಅಂತ ಹೇಳಿ ಕರಿತೀನಿ. ಸರ್, ಅ ನೆಟ್ವರ್ಕ್ ಕನ್ಸಿಸ್ಟ್ ಆಫ್ ಟೂ ಆರ್ ಮೋರ್ ಕಂಪ್ಯೂಟರ್ಸ್ ದಟ್ ಆರ್ ಲಿಂಕ್ಡ್ ಇನ್ ಆರ್ಡರ್ ಟು ಶೇರ್ ಇನ್ಫಾರ್ಮೇಶನ್ ಅಂಡ್ ಸೋರ್ಸ್. ಈ ನೆಟ್ವರ್ಕ್ ಅಲ್ಲಿ ಪೀರ್ ಟು ಪೀರ್ ನೆಟ್ವರ್ಕ್ ಅಂತ ಬರುತ್ತೆ ಸರ್, ಪಿ ಟು ಪಿ ನೆಟ್ವರ್ಕ್. ಈ ನೆಟ್ವರ್ಕ್ ಬಂದ್ರೆ ಒಂದು ಜಾಲ ವ್ಯವಸ್ಥೆಯಲ್ಲಿ ಒಂದು ಗಣಕಯಂತ್ರ ಯಾವ ಗಣಕಯಂತ್ರದಿಂದ ಮಾಹಿತಿ ಮತ್ತು ಸಂಪನ್ಮೂಲವನ್ನ ಯಾವ ಗಣಕಯಂತ್ರ ಮಾಹಿತಿ ಮತ್ತು ಸಂಪನ್ಮೂಲವನ್ನ ಹಂಚ್ಕೋತದಲ್ ಸರ್, ಆ ಒಂದು ಗಣಕಯಂತ್ರಕ್ಕೆ ನಾನು ಏನಂತ ಕರಿತೀನಿ, ಸರ್ವರ್ ಅಂತ ಹೇಳಿ ಕರಿತೀನಿ ಸರ್. ಸರ್ವರ್ ಯಾವ ಗಣಕಯಂತ್ರ ತನ್ನ ಮೂಲಕ ಮಾಹಿತಿಯನ್ನ ಶೇರ್ ಮಾಡ್ತಿತ್ತಂದ್ರೆ ಹಂಚಿಕೊಳ್ಳುತ್ತಿತ್ತಂದ್ರೆ ಅದು ಸರ್ವರ್ ಆಗಿರುತ್ತೆ. ಯಾವ ಗಣಕಯಂತ್ರವು ಸರ್ವರ್ ಅನ್ನ ಅವಲಂಬಿಸಿರುತ್ತೋ ಅಂತಹ ಗಣಕಯಂತ್ರಗಳಿಗೆ ಕ್ಲೈಂಟ್ಗಳು ಅಂತ ಕರೆಯೋದು. ಈ ನೆಟ್ವರ್ಕ್ ಬಂದಾಗ ಪೀರ್ ಟು ಪೀರ್ ನೆಟ್ವರ್ಕ್ ಅಂತ ಇದೆ ಸರ್. ಪೀರ್ ಟು ಪೀರ್ ನೆಟ್ವರ್ಕ್ ಅಲ್ಲಿ ಈ ಒಂದು ಜಾಲ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಗಣಕಯಂತ್ರ ಸರ್ವರ್ ಆಗಿ ಕಾರ್ಯನಿರ್ವಹಿಸುತ್ತೆ ಮತ್ತು ಕ್ಲೈಂಟ್ ಆಗಿ ಕಾರ್ಯನಿರ್ವಹಿಸುತ್ತೆ. ಭವಿಷ್ಯತ್ತಿನ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆ ಆಗ್ಬೋದು ಗೊತ್ತೇನ್ ಸರ್? ಈ ಕೆಳಗಿನ ಯಾವ ಒಂದು ಜಾಲ ವ್ಯವಸ್ಥೆಯಲ್ಲಿ ಗಣಕಯಂತ್ರ ಸರ್ವರ್ ಆಗಿ ಕಾರ್ಯನಿರ್ವಹಿಸುವುದು ಮತ್ತು ಕ್ಲೈಂಟ್ ಆಗಿ ಕಾರ್ಯನಿರ್ವಹಿಸುವುದು ಅಂತ ಬಂದಾಗ ಪೀರ್ ಟು ಪೀರ್ ನೆಟ್ವರ್ಕ್ ಆಗಿರುತ್ತೆ. ನೆಕ್ಸ್ಟ್ ಬಂತು ಕ್ಲೈಂಟ್ ಸರ್ವರ್ ನೆಟ್ವರ್ಕ್ ಸರ್. ಕ್ಲೈಂಟ್ ಸರ್ವರ್ ನೆಟ್ವರ್ಕ್, ಈ ಕ್ಲೈಂಟ್ ಸರ್ವರ್ ನೆಟ್ವರ್ಕ್ ಅಲ್ಲಿ ಒಂದು ಮುಖ್ಯ ಗಣಕಯಂತ್ರ ಸರ್ವರ್ ಆಗಿದ್ದು ಉಳಿದ ಗಣಕಯಂತ್ರಗಳು ಸರ್ವರ್ ಅನ್ನ ಅವಲಂಬಿಸಿದ್ರ ಅದೆಂತಹ ಜಾಲ ವ್ಯವಸ್ಥೆ? ಕ್ಲೈಂಟ್ ಸರ್ವರ್ ನೆಟ್ವರ್ಕ್ ಅಂತ ಹೇಳೋದು ಸರ್. ಇನ್ನ ನೆಕ್ಸ್ಟ್ ಈ ಟೈಪ್ಸ್ ಆಫ್ ನೆಟ್ವರ್ಕ್ ಅನ್ನ ನೋಡ್ಬೇಕಾದ್ರ ಫಸ್ಟ್ ಬರೋದು ಪ್ಯಾನ್. ಪ್ಯಾನ್ ಪರ್ಸನಲ್ ಏರಿಯಾ ನೆಟ್ವರ್ಕ್ ಸರ್. ಪ್ಯಾನ್ ಅಂದ್ರೆ ಪರ್ಸನಲ್ ಏರಿಯಾ ನೆಟ್ವರ್ಕ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ನಮ್ದು ಬ್ಲೂಟೂತ್ ಆಗಿರುತ್ತೆ, ಆಮೇಲೆ ಹಾಟ್ಸ್ಪಾಟ್ ಆಗಿರುತ್ತೆ ಸರ್. ಈ ಪ್ಯಾನ್ ಪರ್ಸನಲ್ ಏರಿಯಾ ನೆಟ್ವರ್ಕ್ ನ ವ್ಯಾಪ್ತಿಯನ್ನು ಕೇಳ್ತಾನೆ ಸರ್. ಪರ್ಸನಲ್ ಏರಿಯಾ ನೆಟ್ವರ್ಕ್ ನ ವ್ಯಾಪ್ತಿ 10 meter ರೇಡಿಯಸ್ ಆಗಿರುತ್ತೆ. ನೆಕ್ಸ್ಟ್ ಪ್ಯಾನ್ ಆದ್ಮೇಲೆ ಕ್ಯಾನ್ ಅಂತ ಇದೆ ಸರ್. ಕ್ಯಾನ್ ಕ್ಯಾಂಪಸ್ ಏರಿಯಾ ನೆಟ್ವರ್ಕ್. ಕ್ಯಾಂಪಸ್ ಏರಿಯಾ ನೆಟ್ವರ್ಕ್ ನ ವ್ಯಾಪ್ತಿ ಏನಂದ್ರೆ 1 kilometer to 5 kilometer ಸರ್. ಟೈಪ್ಸ್ ಆಫ್ ನೆಟ್ವರ್ಕ್ ಅಂತ ಪ್ರಶ್ನೆ ಮಾಡ್ತಾನೆ ಸರ್. ಈ ಕ್ಯಾನ್ ಅಂದ್ರೆ ಕ್ಯಾಂಪಸ್ ಏರಿಯಾ ನೆಟ್ವರ್ಕ್. ದೆನ್ ಲ್ಯಾನ್, ಲ್ಯಾನ್ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್. ಲೋಕಲ್ ಏರಿಯಾ ನೆಟ್ವರ್ಕ್ ಒಂದು ಶಾಲೆಯಲ್ಲಿನ ಕಂಪ್ಯೂಟರ್ನ ಪ್ರಯೋಗಶಾಲೆ ಆಗಿರಬಹುದು ಅಥವಾ ಒಂದು ಕಟ್ಟಡದಲ್ಲಿನ ಕಂಪ್ಯೂಟರ್ಗಳ ಸಮೂಹ ಲೋಕಲ್ ಏರಿಯಾ ನೆಟ್ವರ್ಕ್ ಆಗಿರುತ್ತೆ ಸರ್. ಈ ಲೋಕಲ್ ಏರಿಯಾ ನೆಟ್ವರ್ಕ್ ನ ರೇಂಜ್ 1 kilometer to 10 kilometer ಆಗಿರುತ್ತೆ ವ್ಯಾಪ್ತಿ. ನೆಕ್ಸ್ಟ್ ಲ್ಯಾನ್ ಆದ್ಮೇಲೆ ಮ್ಯಾನ್ ಅಂತ ಇದೆ ಸರ್. ಮ್ಯಾನ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ನಗರದಿಂದ ನಗರಕ್ಕೆ, ನಗರದಿಂದ ನಗರಗಳಿಗೆ ಈ ಮ್ಯಾನ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀನಿ ಸರ್. 30 to 40 kilometer ರೇಂಜ್ ಅಲ್ಲಿ ಇರುತ್ತೆ. ದೆನ್ ವ್ಯಾನ್ ಇದೆ ಸರ್, ವೈಡ್ ಏರಿಯಾ ನೆಟ್ವರ್ಕ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಇಂಟರ್ನೆಟ್. ಖಂಡದಿಂದ ಖಂಡ, ಕಾಂಟಿನೆಂಟ್ ಟು ಕಾಂಟಿನೆಂಟ್ ಸರ್. ಅದು ಯಾವ್ದಂದ್ರೆ ವೈಡ್ ಏರಿಯಾ ನೆಟ್ವರ್ಕ್ ಗೆ ಉದಾಹರಣೆ ಇಂಟರ್ನೆಟ್ ಆಗಿದೆ. ಇದ ಟೈಪ್ಸ್ ಆಫ್ ನೆಟ್ವರ್ಕ್ ಗಳನ್ನ ನೋಡೋದು ಸರ್. ಇನ್ನು ಬಂದು ನೆಕ್ಸ್ಟ್ ಕಾನ್ಸೆಪ್ಟ್ ಟೋಪೋಲಜಿ ಅಂತ ಇದೆ ಸರ್. ಟೋಪೋಲಜಿ ಏನಿದೆ? ಟೋಪೋಲಜಿ ಮೊನ್ನೆ ರೀಸೆಂಟ್ಲಿ ಆದಂತ HK CTA ಒಂದು ಕ್ವಶನ್ ಆಗಿತ್ತು ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಟೋಪೋಲಜಿ ಅಲ್ಲ ಅಂತ ಕೇಳಿದ್ದ. ಇಲ್ಲಿ ಟೋಪೋಲಜಿ ಅಂದ್ರೆ ಏನು? ಟೋಪೋಲಜಿ ಅಂದ್ರೆ
ಕನೆಕ್ಟಿಂಗ್ ಕಂಪ್ಯೂಟರ್ಸ್, ದ ಮೆಥಡ್ ಆಫ್ ಕನೆಕ್ಟಿಂಗ್ ಕಂಪ್ಯೂಟರ್ಸ್ ಈಸ್ ಕಾಲ್ಡ್ ಟೋಪೋಲಜಿ, ಅಂದ್ರೆ ಕಂಪ್ಯೂಟರ್ಗಳಿಂದ ಜೋಡಿಸುವ ವಿಧಾನ. ಅದಕ್ಕೆ ನಾನು ಟೋಪೋಲಜಿ ಅಂತ ಕರಿತೀನಿ ಸರ್. ಈ ಟೋಪೋಲಜಿಯಲ್ಲಿ ಒಂದು ಬಸ್ ಟೋಪೋಲಜಿ ಇದೆ. ಬಸ್ ಟೋಪೋಲಜಿ ಸೆಕೆಂಡ್ ಬಂದ್ಬಿಟ್ಟು ರಿಂಗ್ ಟೋಪೋಲಜಿ. ರಿಂಗ್ ಟೋಪೋಲಜಿ ನೆಕ್ಸ್ಟ್ ಸ್ಟಾರ್ ಟೋಪೋಲಜಿ. ಸ್ಟಾರ್ ಟೋಪೋಲಜಿ ನೆಕ್ಸ್ಟ್ ಮೆಶ್ ಟೋಪೋಲಜಿ. ಮೆಶ್ ಟೋಪೋಲಜಿ ನೆಕ್ಸ್ಟ್ ಟ್ರೀ ಟೋಪೋಲಜಿ. ಟ್ರೀ ಟೋಪೋಲಜಿ ಮೊನ್ನೆ ನಡೆದಂತ ಸಿಟಿ ಎಚ್ ಕೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಟೋಪೋಲಜಿ ಅಲ್ಲ ಅಂತ ಹೇಳಿ, ಬಸ್ ಟೋಪೋಲಜಿ ಇತ್ತು, ರಿಂಗ್ ಟೋಪೋಲಜಿ ಇತ್ತು, ಸ್ಟಾರ್ ಟೋಪೋಲಜಿ ಇತ್ತು, ನಾಲ್ಕನೇ ಚಾಯ್ಸ್ ಸ್ಟಬ್ ಟೋಪೋಲಜಿ ಅಂತಿತ್ತು ಸರ್. ಹಾಗಾದ್ರೆ ಉತ್ತರ ಯಾವ್ದಾಗತ್ತೆ? ಸ್ಟಬ್ ಅನ್ನೋದು ಟೋಪೋಲಜಿ ಅಲ್ವೇ ಅಲ್ಲ. ಹಾಗಾಗಿ ಅಲ್ಲಿ ಉತ್ತರ ಏನಾಗತ್ತೆ? ಸ್ಟಬ್ ಟೋಪೋಲಜಿ ಆಗಿತ್ತು ಸರ್. ಇದು ಬಸ್ ಟೋಪೋಲಜಿ ಅಂದ್ರೆ ಏನು? ಇಲ್ಲಿ ಯಾವ ರೀತಿ ಗಣಕ ಯಂತ್ರಗಳನ್ನ ಜೋಡಿಸಿರ್ತಾರೆ ಸರ್? ಒಂದೇ ಒಂದು ಮುಖ್ಯ ವೈರ್ಗೆ ಹಲವಾರು ಕಂಪ್ಯೂಟರ್ಗಳನ್ನ ಜೋಡಿಸುವ ವಿಧಾನವಾಗಿದೆ ಸರ್. C1 ಮತ್ತು C2. C1 ಒಂದೇ ಒಂದು ಮುಖ್ಯ ವೈರ್ಗೆ ಹಲವಾರು ಗಣಕ ಯಂತ್ರಗಳನ್ನ ಜೋಡಿಸುವ ವಿಧಾನವೇ ಬಸ್ ಟೋಪೋಲಜಿ. ಈ ಬಸ್ ಟೋಪೋಲಜಿಯಲ್ಲಿ ಇಲ್ಲಿ ಯಾವುದಾದ್ರೂ ಒಂದು ಗಣಕ ಯಂತ್ರ ಶಟ್ಡೌನ್ ಆದ್ರೆ ಮುಂದಿನ ಯಾವುದೇ ಗಣಕ ಯಂತ್ರಗಳು ಕಾರ್ಯನಿರ್ವಹಿಸೋದಿಲ್ಲ. ಕ್ಲಿಯರ್ ಸರ್? ಇನ್ನ ಇಲ್ಲಿ ವೈರ್ಗೆ ಏನಾದ್ರೂ ತೊಂದರೆ, ವೈರ್ ಅಲ್ಲಿ ಏನಾದ್ರೂ ತೊಂದರೆ ಒಳಪಟ್ಟಲ್ಲಿ ಕಂಪ್ಲೀಟ್ ಈ ಒಂದು ಜಾಲ ವ್ಯವಸ್ಥೆ ಏನಾಗತ್ತೆ? ನಿಂತು ಬಿಡತ್ತೆ ಸರ್. ದೆನ್ ರಿಂಗ್ ಟೋಪೋಲಜಿಯಲ್ಲಿ ವೃತ್ತೀಯವಾಗಿ ಸರ್ಕ್ಯುಲರ್ ಪಾತ್ ಅಲ್ಲಿ ಕಂಪ್ಯೂಟರ್ಗಳನ್ನ ಜೋಡಿಸಿರ್ತಾರೆ ಸರ್. C1 C2 C3 C4 ಈ ರೀತಿ. ಇಲ್ಲಿ ಡೇಟಾ ಏನಿರತ್ತಲ್ಲ ಸರ್, ಒಂದೇ ಡೈರೆಕ್ಷನಲ್ ಏನಾಗಿರುತ್ತೆ? ಫ್ಲೋ ಆಗ್ತಾ ಇರುತ್ತೆ. ಈ ರಿಂಗ್ ಟೋಪೋಲಜಿಯಲ್ಲಿ ಕ್ವಶನ್ಸ್ ಏನಾಗತ್ತೆ ಗೊತ್ತೇನು ಸರ್? ಈ ರಿಂಗ್ ಟೋಪೋಲಜಿಯಲ್ಲಿ ಅಥವಾ ಈ ಕೆಳಗಿನ ಯಾವ ಟೋಪೋಲಜಿಯಲ್ಲಿ ಅಂತ ವೃತ್ತೀಯವಾಗಿ ಜೋಡಿಸಿರುವಂತ ಟೋಪೋಲಜಿ ರಿಂಗ್ ಟೋಪೋಲಜಿ. ರಿಂಗ್ ಟೋಪೋಲಜಿಯಲ್ಲಿ ಈ ಒಂದು ಗಣಕ ಯಂತ್ರ ಶಟ್ಡೌನ್ ಆಯ್ತು ಅಂದ್ರೆ ಏನಾಗತ್ತೆ ಸರ್? ಕಂಪ್ಲೀಟ್ ಜಾಲ ವ್ಯವಸ್ಥೆ ನಿಂತು ಹೋಗುತ್ತೆ. ಪ್ರತಿ ಒಂದು ಕಂಪ್ಯೂಟರ್ಗಳು ಏನಾಗ್ತಾವ ಸರ್? ಶಟ್ಡೌನ್ ಆಗತ್ತೆ. ಬಟ್ ಇಲ್ಲೇನಾಗತ್ತೆ ಸರ್, ಈ ಕೆಳಗಿನ ಯಾವ ಟೋಪೋಲಜಿಯಲ್ಲಿ ದತ್ತಾಂಶ ಸೆಕ್ಯೂರ್ಡ್ ಅಲ್ಲ, ಡೇಟಾ ಸೆಕ್ಯೂರ್ಡ್ ಅಲ್ಲ ಅನ್ನುವಂತ ಪ್ರಶ್ನೆ ಬರುತ್ತೆ ಸರ್. ಇಲ್ಲಿ C1 ಇಂದ C2ಗೆ ಡೇಟಾ ಫ್ಲೋ ಆಗುತ್ತೆ, C2 ಟು C3, C4 C3 ಇಂದ C4 ಕಂಟಿನ್ಯೂಸ್ಲಿ ಡೇಟಾ ಫ್ಲೋ ಆಗೋದ್ರಿಂದ ರಿಂಗ್ ಟೋಪೋಲಜಿ ಸೆಕ್ಯೂರ್ಡ್ ಅಲ್ಲ ಸರ್, ಸೆಕ್ಯೂರ್ಡ್ ನೆಟ್ವರ್ಕ್ ಅಲ್ಲ. ಕ್ಲಿಯರ್? ಇನ್ನು ಸ್ಟಾರ್ ಟೋಪೋಲಜಿ ಅಂದ್ರೆ ಏನಾಗತ್ತೆ ಸರ್? ಈ ಸ್ಟಾರ್ ಟೋಪೋಲಜಿಯಲ್ಲಿ ಒಂದು ಸ್ವಿಚ್ ಇರುತ್ತೆ. ಈ ಒಂದು ಸ್ವಿಚ್ ಗೆ ಹಲವಾರು ಗಣಕ ಯಂತ್ರಗಳನ್ನ ಜೋಡಿಸಿರ್ತಾನೆ ಸರ್. C3 C4 ಇದು ಸ್ಟಾರ್ ಟೋಪೋಲಜಿ ಸರ್. ಸ್ವಿಚ್ ಅಂತ ಅದ, ಇದು ನೆಟ್ವರ್ಕ್ ಕಾಂಪೋನೆಂಟ್ ಸರ್ ಸ್ವಿಚ್. ಇದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ಸರ್. ಈ ಸ್ವಿಚ್ ಗೆ ಹಲವಾರು ಗಣಕ ಯಂತ್ರಗಳನ್ನ ಜೋಡಿಸಿರ್ತಾರ್ರಿ. ಇನ್ ಕೇಸ್ ಈ ಒಂದು ಯಾವ್ದ್ರಲ್ಲಿ ಸ್ಟಾರ್ ಟೋಪೋಲಜಿಯಲ್ಲಿ ಈ C2 ಅನ್ನೋದು ಸೆಡೌನ್ ಆಯ್ತಂದ್ರೆ ಏನಾಗತ್ತೆ? ಉಳಿದ ಗಣಕ ಯಂತ್ರಗಳು ಕಾರ್ಯನಿರ್ವಹಿಸುತ್ತವೆ, ನಿರ್ವಹಿಸೋದಿಲ್ಲ. ಏನಾಗಿರುತ್ತೆ ಉತ್ತರ? ಈ ಒಂದು ಗಣಕ ಯಂತ್ರ ನ್ಯೂನತೆ ತೊಂದರೆಗೊಳಪಟ್ಟಲ್ಲಿ ಉಳಿದ ಗಣಕ ಯಂತ್ರಗಳು ಕಾರ್ಯನಿರ್ವಹಿಸುತ್ತವೆ. ಬಟ್ ಇನ್ ಕೇಸ್ ಸ್ವಿಚ್ ಕಲಾಸ ಆಯ್ತಂದ್ರೆ ಏನಾಗತ್ತೆ? ಕಂಪ್ಲೀಟ್ ವ್ಯವಸ್ಥೆ ಬಂದಾಗ್ಬಿಡತ್ತೆ. ದೆನ್ ಟ್ರೀ ಟೋಪೋಲಜಿ ಸರ್. ಈ ಟ್ರೀ ಟೋಪೋಲಜಿ ಬಸ್ ಟೋಪೋಲಜಿ ಮತ್ತು ಸ್ಟಾರ್ ಟೋಪೋಲಜಿಯನ್ನ ಒಳಗೊಂಡು ಟ್ರೀ ಟೋಪೋಲಜಿ ಆಗಿರುತ್ತೆ ಸರ್. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದ್ರೆ ಸರ್, ಕಾಂಪೋನೆಂಟ್ ಆಫ್ ನೆಟ್ವರ್ಕ್. ನೆಟ್ವರ್ಕ್ನ ಕಾಂಪೋನೆಂಟ್ ಆಫ್ ನೆಟ್ವರ್ಕ್ ಸರ್, ಡಿವೈಸ್ಗಳು. ಈ ಡಿವೈಸ್ಗಳು ನೆಟ್ವರ್ಕ್ ಅಲ್ಲಿ ಇದ್ದೇ ಇರತ್ತೆ. ಹೌದೇನ್ ಸರ್? ಈ ನೆಟ್ವರ್ಕ್ ನ ಡಿವೈಸ್ಗಳನ್ನ ಡೈರೆಕ್ಟ್ ಕ್ವಶನ್ಸ್ ಮಾಡ್ಬಿಡ್ತಾನೆ ಸರ್. ಒಟ್ ಎಷ್ಟು ಡಿವೈಸ್ಗಳಪ್ಪ ಅಂದ್ರೆ, ಒಂದು ಮಾಡೆಮ್ ಇರತ್ತೆ, ಮಾಡೆಮ್, ದೆನ್ ರೂಟರ್, ದೆನ್ ರಿಪೀಟರ್, ಹಬ್, ಗೇಟ್ವೇ, ಸ್ವಿಚ್, ಬ್ರಿಡ್ಜ್,
ದೆನ್ ನಿಕ್. ಇಷ್ಟು ಡಿವೈಸ್ ಗಳದ್ದು ನೆಟ್ವರ್ಕ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಸರ್. ಇಲ್ಲಿ ಮಾಡೆಮ್ ಅನ್ನ ಪ್ರಶ್ನೆ ಮಾಡ್ತಾನೆ ಸರ್. ಮಾಡೆಮ್ ನೋಡಿ, ಈ ಅನಲಾಗ್ ಸಿಗ್ನಲ್ ಗಳನ್ನ ಡಿಜಿಟಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ, ಡಿಜಿಟಲ್ ಸಿಗ್ನಲ್ ಅನ್ನ ಅನಲಾಗ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡೋದೇ ಮಾಡೆಮ್ ಸರ್. ಈ ಮಾಡೆಮ್ ಅಲ್ಲಿ ಮಾಡ್ಯುಲೇಟ್ ಅಂಡ್ ಡಿ ಮಾಡ್ಯುಲೇಟ್ ಅನ್ನ ನೋಡ್ಲಿಕ್ಕೆ ಸಾಧ್ಯ. ದೆನ್ ರೂಟರ್, ಈ ಇಂಟರ್ನೆಟ್ ಗೆ ರೂಟ್ ಅನ್ನ ಕಲ್ಪಿಸೋದು ಯಾವ್ದು ಗೊತ್ತೇನು ಸರ್? ರೂಟರ್ ಆಗಿರುತ್ತೆ. ದೆನ್ ರಿಪೀಟರ್, ರಿಪೀಟರ್ ನೋಡಿ ಸರ್, ಈ ಸಿಗ್ನಲ್ ಗಳಿಗೆ ಪುನರ್ಜನ್ಮವನ್ನ ಕೊಡುತ್ತೆ ಸರ್ ಇದು ರಿಪೀಟರ್. ಈಗ ಡಿಸ್ಟೆನ್ಸ್ ದೂರ ಇದ್ದಾಗ ಸಿಗ್ನಲ್ ಗಳು ಏನಾಗತ್ತೆ ಸರ್, ಸಿಗ್ನಲ್ ಗಳಲ್ಲಿ ಸ್ಟ್ರೆಂತ್ ಕಡಿಮೆ ಆಗತ್ತೆ. ಆ ಸಿಗ್ನಲ್ ಗಳಿಗೆ ಸ್ಟ್ರೆಂತ್ ಅನ್ನು ಕೊಟ್ಟು ಓಡ್ 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 ಅಂತ ಹೇಳೋದೆ ರಿಪೀಟರ್. ಕ್ಲಿಯರ್ ಸರ್? ಇಲ್ಲಿ ಹಬ್, ಹಬ್ ಅಂದ ಹಬ್ಗೆ ಡಂಬ್ ಟರ್ಮಿನಲ್ ಅಂತ ಕರೆಯೋದು ಸರ್. ಇಲ್ಲಿಂದ ಏನ್ ಬರುತ್ತೆ ಡೈರೆಕ್ಟ್, ಅದು ನೆಕ್ಸ್ಟ್ ಪಾಸ್ ಮಾಡುತ್ತೆ ಸರ್, ಅದು ಹಬ್. ಹಬ್ ದೆನ್ ಗೇಟ್ವೇ, ಗೇಟ್ವೇ ಏನಾಗತ್ತೆ ಇಂಟರ್ನೆಟ್ ಗೆ ಇನ್ ಆಗತ್ತೆ ಮತ್ತು ಔಟ್ ಆಗಿ ಕೆಲಸ ಮಾಡುತ್ತೆ ಸರ್, ಗೇಟ್ವೇ. ದೆನ್ ಸ್ವಿಚ್, ಸ್ವಿಚ್ ಈಸ್ ಕಾಲ್ಡ್ ಇಂಟೆಲಿಜೆಂಟ್ ಟರ್ಮಿನಲ್ ಅಂತ ಕರೆಯೋದು ಸರ್. ನೀವು ವಿಡಿಯೋ ಕಾಲ್ ಮಾಡಿ ರಾಂಗ್ ನಂಬರ್ ಅಂತ ಹೇಳಿಕ್ ಆಗತ್ತಾ? ಆಗತ್ತಾ? ಸಾಧ್ಯನೇ ಇಲ್ಲ ಸರ್. ಪರ್ಫೆಕ್ಟ್, ಯಾವ ಅಡ್ರೆಸ್ ಕಳಿಸ್ಬೇಕೋ ಅದೇ ಅಡ್ರೆಸ್ ಗೆ ಸ್ವಿಚ್ ಏನ್ ಮಾಡತ್ತೆ, ಕನೆಕ್ಟ್ ಮಾಡತ್ತೆ ಸರ್. ದೆನ್ ಬ್ರಿಡ್ಜ್, ಲಾಸ್ಟ್ ಕೆ ಎಫ್ ಡಿ ಎಲ್ ಕ್ವಶನ್ ಆಗಿತ್ತು ನೋಡಿ ಸರ್. ಬ್ರಿಡ್ಜ್ ಎರಡು ಲ್ಯಾನ್ ಗಳನ್ನ ಜೋಡಿಸ್ಲಿಕ್ಕ ಬ್ರಿಡ್ಜ್ ಅನ್ನ ಬಳಸೋದು ಸರ್. ಎರಡು ಲ್ಯಾನ್ ಗಳನ್ನ ಕನೆಕ್ಟ್ ಮಾಡ್ಲಿಕ್ಕೆ ಬ್ರಿಡ್ಜ್. ಬಟ್ ಎರಡೂ ಲ್ಯಾನ್ ಗಳ ಐಪಿ ಅಡ್ರೆಸ್ ಒಂದೇ ಆಗಿರ್ಬೇಕು ಸರ್. ಎರಡೂ ಲ್ಯಾನ್ ಗಳ ಐಪಿ ಅಡ್ರೆಸ್ ಒಂದೇ ಆಗಿದ್ದಲ್ಲಿ ಮಾತ್ರ ಬ್ರಿಡ್ಜ್ ಅನ್ನ ಕೂಡಿಸ್ಲಿಕ್ಕೆ ಆಗತ್ತೆ. ದೆನ್ ನಿಕ್, ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅಂತ ಕರೆಯೋದು ಸರ್. ದೀಸ್ ಆರ್ ಕಾಲ್ಡ್ ನೆಟ್ವರ್ಕ್ ಕಾಂಪೋನೆಂಟ್ಸ್ ಸರ್. ಇದಿಲ್ದೆ ನೆಟ್ವರ್ಕೇ ಇಲ್ಲ. ಏನಾಗತ್ತೆ, ಪಿಕ್ ಆರ್ ಒನ್ ಅಲ್ಲಿ ಕೂಡ ಏನ್ ಮಾಡ್ತಾನೆ ಸರ್, ಮೂರು ನೆಟ್ವರ್ಕ್ ಡಿವೈಸ್ ಗಳನ್ನು ಕೊಡ್ತಾನ, ಪಿಕ್ ಆರ್ ಒನ್, ಚೂಸ್ ಆರ್ ಒನ್ ಅನ್ನುವಂತ ಕ್ವಶನ್ಸ್ ಆಗತ್ತೆ. ಇಷ್ಟು ನೆಟ್ವರ್ಕ್ಗೆ ಸಂಬಂಧಪಟ್ಟಿದ್ ಸರ್. ಇನ್ನು ನೆಕ್ಸ್ಟ್ ಇಂಟರ್ನೆಟ್. ಏನಿದೆ ಇಂಟರ್ನೆಟ್? ಅಯ್ಯೋ, ಇಂಟರ್ನೆಟ್ ಇಲ್ಲದೆ ಜಗತ್ತೇ ಇಲ್ಲ, ಹೌದಲ್ವಾ? ಜಗತ್ ಎಲ್ಲಿದೆ? ಅಂಗೈಯಲ್ಲಿದೆ, ಡ್ಯೂ ಟು ಇಂಟರ್ನೆಟ್. ಈ ಇಂಟರ್ನೆಟ್, ಈ ಇಂಟರ್ನೆಟ್ ಅನ್ನೋದು ಲೈಕ್ ಲೈಡರ್ ನ ಪರಿಕಲ್ಪನೆ ಆಗಿತ್ತು ಸರ್. ಲೈಕ್ ಲೈಡರ್, ಲೈಕ್ ಲೈಡರ್ ಇಮ್ಯಾಜಿನ್ ಮಾಡಿದ್ದ ಇದನ್ನ. ಯಾವುದನ್ನ? ಇಂಟರ್ನೆಟ್ ಅನ್ನ. ಇಂಟರ್ನೆಟ್ ಅನ್ನ ಕಲ್ಪನೆ ಮಾಡಿದ್ದು ಲೈಕ್ ಲೈಡರ್, ಬಟ್ ಅದನ್ನ ಪ್ರಾಕ್ಟಿಕಲಿ ಪ್ರೂವ್ ಮಾಡಿದ್ದು ವಿಂಟ್ ಸರ್ಫ್. ವಿಂಟ್ ಸರ್ಫ್, ಹಾಗಾಗಿ ವಿಂಟ್ ಸರ್ಫರ್ ಅನ್ನ ಫಾದರ್ ಆಫ್ ಇಂಟರ್ನೆಟ್ ಅಂತ ಕರೆಯೋದು ಸರ್. ಭವಿಷ್ಯತ್ತಿನಲ್ಲಿ ಪ್ರಶ್ನೆ ಆಗತ್ತೆ, ಫಾದರ್ ಆಫ್ ಇಂಟರ್ನೆಟ್, ಇಂಟರ್ನೆಟ್ ನ ಪಿತಾಮಹ ಯಾರು? ವಿಂಟ್ ಸರ್. ಈ ಇಂಟರ್ನೆಟ್ ಬಂದಾಗ ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ ಗೆ ನಾನೇನಂತ ಕರಿತೀನಿ ಸರ್? ಇಂಟರ್ನೆಟ್ ಅಂತ ಕರಿತೀನಿ. ಹಾಗಾದ್ರೆ ವೆರಿ ಫಸ್ಟ್ ಇಂಟರ್ನೆಟ್ ಯಾವುದು? ಜಗತ್ತಿನ ಮೊದಲ ಇಂಟರ್ನೆಟ್ ಯಾವ್ದಪ್ಪ ಅಂದ್ರೆ ಆರ್ಪಾನೆಟ್. ಆರ್ಪಾನೆಟ್, ಈ ಆರ್ಪಾನೆಟ್ ಅನ್ನ ಅಮೆರಿಕದವರು ತಮ್ಮ ರಕ್ಷಣಾ ಇಲಾಖೆಗೆ ಈ ಆರ್ಪಾನೆಟ್ ಅನ್ನ ಸೃಷ್ಟಿ ಮಾಡಿದ್ರು ಸರ್. ಏನಿದೆ ಆರ್ಪಾನೆಟ್? ಅಡ್ವಾನ್ಸ್ಡ್ ರಿಸರ್ಚ್ ಪ್ರೊಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಅಂತ ಹೇಳಿ ಸರ್. 1969ರಲ್ಲಿ ಅಮೆರಿಕದವರು ಸೃಷ್ಟಿ ಮಾಡಿದಂತಹ ಮೊಟ್ಟ ಮೊದಲ ಇಂಟರ್ನೆಟ್ ಆಗಿದೆ ಆರ್ಪಾನೆಟ್. ಈ ಆರ್ಪಾನೆಟ್ ಅನ್ನ ವಿಸ್ತರಿಸಿ ಅನ್ನುವಂತ ಪ್ರಶ್ನೆ ಭವಿಷ್ಯತ್ತಿನಲ್ಲಿ ಬರುತ್ತೆ. ಅಡ್ವಾನ್ಸ್ಡ್ ರಿಸರ್ಚ್ ಪ್ರೊಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಅಂತ ಹೇಳಿ ಸರ್. ವೆರಿ ಫಸ್ಟ್ ಆರ್ಪಾನೆಟ್ ಗೆ ಎರಡು ಪ್ರೋಟೋಕಾಲ್ಗಳನ್ನ ಕೂಡಿಸಿದ್ರು ಸರ್. ಒಂದು TCP, ಇನ್ನೊಂದು IP. ವಾಟ್ ಈಸ್ TCP? ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. IP ಈಸ್ ಇಂಟರ್ನೆಟ್ ಪ್ರೋಟೋಕಾಲ್. ಏನಿದು ಪ್ರೋಟೋಕಾಲ್? ಪ್ರೋಟೋಕಾಲ್ ಈಸ್ ಕಾಲ್ಡ್ ಸೆಟ್ ಆಫ್ ರೂಲ್ಸ್ ಸರ್. ಹೌದಾ? ಇಲ್ಲಿ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂದ್ರೆ ನೋಡಿ ಸರ್ ಏನಾಗತ್ತೆ. ಈಗ ನನ್ನ ಕಡೆ ಒಂದು 15 MB ಡೇಟಾ ಇದೆ ಸರ್, ಒಂದು 15 MB ಫೈಲ್ ಇದೆ, ಹೌದಾ? ನಾನು ಯಾರಿಗಾದ್ರೂ ಈ ಫೈಲ್ ಅನ್ನ ಸೆಂಡ್ ಮಾಡ್ಬೇಕಾದ್ರೆ ಸಡನ್ ಆಗಿ ಇಮಿಡಿಯೇಟ್ ಅವ್ರಿಗೆ 15 MB ಹೋಗ್ಬಿಡತ್ತೆ ಏನ್ ಸರ್? 15 MB ಸೆಂಡ್ ಮಾಡಿದಾಗ ಈ 15 MB ಏನಾಗತ್ತೆ, ಕಟ್ ಕಟ್ ಪ್ಯಾಕೆಟ್ ಗಳಲ್ಲಿ ಡೇಟಾ ಏನಾಗತ್ತೆ, ಕಟ್ 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 ಮಾಡಿ ಕಳಿಸೋದು ಯಾವ್ದು ಸರ್? ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್.
ಇಟ್ ಟೇಕ್ಸ್ 1 ಮಿನಿಟ್ 2 ಮಿನಿಟ್ ಅಂತ ಬರತ್ತಲ್ಲ ಸರ್, ಗಿರ್ ಅನ್ನತ್ತೆ. ಹೌದಾ? ಸಡನ್ ಆಗಿ 15 MB ಹೋಗಲ್ಲ ಸರ್. ಆ ಡೇಟಾವನ್ನ, ದತ್ತಾಂಶವನ್ನ ಪ್ಯಾಕೆಟ್ ಗಳಲ್ಲಿ ಕಳಿಸೋದೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ಕ್ಲಿಯರ್ ಸರ್? ಇಲ್ಲಿ IP ಇಂಟರ್ನೆಟ್ ಪ್ರೋಟೋಕಾಲ್ ಅಂತಿದೆ. 2016 CTIL ಒಂದು ಪ್ರಶ್ನೆಯಾಗಿತ್ತು, IP ವಿಳಾಸ ಪ್ರಸ್ತುತ ಹೌ ಮೆನಿ ಬಿಟ್ ಲಾಂಗ್ ಅಂತ ಕೇಳಿದ್ದ ಸರ್. IP ಅಡ್ರೆಸ್ ಹೌ ಮೆನಿ ಬಿಟ್ ಲಾಂಗ್ ಅಂತ ಕೇಳಿದ್ದ. IP ಅಡ್ರೆಸ್ 4 ಬಿಟ್ ಲಾಂಗ್ ಅಂತಿತ್ತು ಸರ್. ಇನ್ನು ಭವಿಷ್ಯತ್ತಿನ CTIL ಕ್ವಶನ್ ಆಗತ್ತೆ, 100% ಕ್ವಶನ್ ಆಗತ್ತೆ, IPv4 ದೆನ್ IPv6. ಪ್ರಸ್ತುತ IPಗಳನ್ನ ನಾವು ಬಳಸ್ತಾ ಇರೋದು ಸರ್. ಈಗ ಡೈರೆಕ್ಟ್ ಹೇಳ್ಬಿಡ್ತೀವಿ ನೋಡಿ, ಈ IPv4 ಇಂಟರ್ನೆಟ್ ಪ್ರೋಟೋಕಾಲ್ version 4 ಸರ್. ಇದು ಇಂಟರ್ನೆಟ್ ಪ್ರೋಟೋಕಾಲ್ version 6. ಗಮನದಲ್ಲಿಡಿ ಡಿಯರ್ ಫ್ರೆಂಡ್ಸ್, 100% ಕ್ವಶನ್ ಆಗತ್ತೆ ಭವಿಷ್ಯತ್ತಿನ CTIಗೆ. IPv4 ಅಡ್ರೆಸ್ ಹೌ ಮೆನಿ ಬಿಟ್ ಲಾಂಗ್ ಅಂತ ಕೇಳ್ತಾನೆ ಸರ್. IPv4 32 ಬಿಟ್ ಲಾಂಗ್ ಸರ್. 32 ಬಿಟ್ ಲಾಂಗ್, ಹೌದೇನ್ ಸರ್? ದೆನ್ IPv6 ಇಂಟರ್ನೆಟ್ ಪ್ರೋಟೋಕಾಲ್ version 6 ಹೌ ಮೆನಿ ಬಿಟ್ ಲಾಂಗ್ ಅಂದಾಗ 128 ಬಿಟ್ ಲಾಂಗ್. 128 ಬಿಟ್ ಲಾಂಗ್ ಆಗಿರುತ್ತೆ. ಇನ್ನು ಇಂಟರ್ನೆಟ್ ಅನ್ನ ನೋಡಿದಾಗ ಇಂಟ್ರಾನೆಟ್ ಎಕ್ಸ್ಟ್ರಾನೆಟ್ ದೆನ್ ಇಂಟ್ರಾನೆಟ್ ಎಕ್ಸ್ಟ್ರಾನೆಟ್ ಇಂಟರ್ನೆಟ್ ಇನ್ನೊಂದು ಯಾವ್ದು ಹೇಳಿ ಸರ್. ಲಾಸ್ಟ್ HKL ಕ್ವಶನ್ ಆಗಿತ್ತು ನೋಡಿ ಸರ್. ಇದು ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಈಗ ಇಂಟರ್ನೆಟ್ ಎಕ್ಸ್ಟ್ರಾನೆಟ್ ಇಂಟ್ರಾನೆಟ್ ಅನ್ನ ಕ್ವಶನ್ ಮಾಡಿದ್ದ ಸರ್. ಇಲ್ಲಿ ಈಗ ಇಂಟ್ರಾನೆಟ್ ಅಂದ್ರೆ ಏನ್ ಗೊತ್ತೇನ್ ಸರ್? ಇನ್ನೊಂದು ಬರುತ್ತೆ ಈಥರ್ನೆಟ್ ಅಂತ ಹೇಳಿ. ಇವುಗಳನ್ನ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕ್ವಶನ್ ಮಾಡಿದ್ದ ಸರ್. ಇಂಟ್ರಾನೆಟ್ ಅಂದ್ರೆ ಒಂದು ಕಟ್ಟಡಕ್ಕೆ ಸೀಮಿತ ಆಗಿರೋದು. ರೂಮ್ ಅಲ್ಲಿ ನೆಟ್ವರ್ಕ್ ಇದೆ, ರೂಮ್ ಬಿಟ್ಟು ಗೇಟಿಗೆ ಬಂದ್ರೆ ನೆಟ್ವರ್ಕ್ ಇಲ್ಲ, ಅದೆಂತದು ಇಂಟ್ರಾನೆಟ್. ದೆನ್ ಎಕ್ಸ್ಟ್ರಾನೆಟ್, ಒಂದು ಕಂಪನಿ ತನ್ನ ಬ್ರಾಂಚ್ ಕಂಪನಿಗಳ ಜೊತೆ ಒಂದ್ ಏಕಕಾಲಕ್ಕೆ ಸಂಪರ್ಕಿಸಲ್ಪಡೋದು ಸರ್, ಅದು ಎಕ್ಸ್ಟ್ರಾನೆಟ್. ದೆನ್ ಇಂಟರ್ನೆಟ್ ವ್ಯಾನ್ ಸರ್, ವೈಡ್ ಏರಿಯಾ ನೆಟ್ವರ್ಕ್ ವಿಶ್ವದಾದ್ಯಂತ ಇರೋದು ಏನ್ ಸರ್, ಅದು ಇಂಟರ್ನೆಟ್. ದೆನ್ ಈಥರ್ನೆಟ್, ಈಥರ್ನೆಟ್ಗೆ ಲ್ಯಾನ್ ಬೆಸ್ಟ್ ಎಕ್ಸಾಂಪಲ್ ಸರ್. ಲೋಕಲ್ ಏರಿಯಾ ನೆಟ್ವರ್ಕ್ ನಾವ್ ಏನಂತ ಕರಿತೇವ, ಈಥರ್ನೆಟ್ ಅಂತ ಕರಿತೇನೆ ಸರ್. ಇನ್ನ ಮುಂದಿನ ಇಂಟರ್ನೆಟ್ಗೆ ಸಂಬಂಧಪಟ್ಟಂತ ವಿಷಯವನ್ನ ಮುಂದಿನ part 2 ಅಲ್ಲಿ ಅದನ್ನ ಪ್ರಸ್ತುತ ಪಡಿಸ್ತೀನಿ ಅಂತ ಹೇಳ್ತಾ, ಹವ್ ಅ ನೈಸ್ ಡೇ, ಗ್ರೇಟ್ ಡೇ, ಥ್ಯಾಂಕ್ ಯು, ಬೈ ಬೈ.